ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ಸಮ್ಮತಿ ಸೂಚಿಸಿದೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ? ಇವತ್ತು ಏನು ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸಿದೆ, ಇವತ್ತು ನ್ಯಾಯಾಂಗದ ಮೇಲೆ ಭಾಳಷ್ಟು ವಿಶ್ವಾಸ ಇದ್ದೀವಿ ನಾವು. ಯಾಕಂದರೆ ನ್ಯಾಯಾಂಗ ಆದ ಮೇಲೆ ಭಾಳ ಉನ್ನತ ಸ್ಥಾನಕ್ಕೆ ನಾವು ನೋಡುವಂಥದ್ದು, ಅದರ ಮೇಲೆ ಅಪಾರವಾದ ನಂಬಿಕೆ, ಗೌರವ, ಶ್ರದ್ಧೆ ಕೂಡ ನಮ್ಮಲ್ಲಿ ಇದೆ. ಆ ನ್ಯಾಯಾಂಗ ಅನ್ನೋದು ಉಳಿಬೇಕು ಈ ದೇಶದಲ್ಲಿ. ಯಾಕಂದರೆ ನ್ಯಾಯ ಇಲ್ಲ ಅಂದರೆ ಯಾರು ಕೂಡ ಕೋರ್ಟ್ ಕಚೇರಿಗೆ ಹೋಗೋದೇ ಭಾಳ ಕಷ್ಟ ಆಗ್ಬಿಡುತ್ತೆ. ಆ ನಿಟ್ಟಿನಲ್ಲಿ ಏನು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶರು, ತೀರ್ಪನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೆ ಮುಂದುವರೆದು ಡಬಲ್ ಬೆಂಚ್ ಇರ್ತೈತಿ, ಇನ್ನೂ ಸರ್ವೋಚ್ಚ ನ್ಯಾಯಾಲಯ ಇದೆ, ನೋಡೋಣ. ಅದಕ್ಕೆ ನ್ಯಾಯವನ್ನು ಕೇಳೋದಕ್ಕೆ ನಾವು ಮುಂದೆ ಖಂಡಿತವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಏನು ಸುಳ್ಳು ಆರೋಪ ನಮಗೆ ಗೊತ್ತಿರೋ ಹಾಗೆ ನಮ್ಮ ಅನಿಸಿಕೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದು ನಮಗೆ ಭಾವನೆ. ಆ ಕಾರಣಕ್ಕೆ ಇವತ್ತು ನ್ಯಾಯವನ್ನು ಕೇಳ್ಕೊಂಡು ಈ ನ್ಯಾಯಾಲಯಕ್ಕೆ ಇವತ್ತು ನ್ಯಾಯಾಧೀಶರು ತಿಳ್ಕೊಂಡಿದ್ದಾರೆ. ಅದನ್ನು ಪ್ರಶ್ನಿಸಿ ನಾವು ಮೇಲೆ ಇನ್ನೂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅದನ್ನು ಕೇಳುವಂಥ ಕೆಲಸ ನಮ್ಮ ನಾಯಕರು ಮಾಡ್ತಾರೆ. ಯಾಕಂದರೆ ನಮ್ಮ ನಾಯಕರು ಒಂದು ಬದ್ಧತೆ ಇರುವಂಥ ನಾಯಕರು. ಯಾಕಂದರೆ ಒಂದು ಭ್ರಷ್ಟಾಚಾರ ಇಲ್ಲಾರದೆ ಇವತ್ತು ಒಂದು ಕಪ್ಪು ಚುಕ್ಕೆ. ಯಾಕಂದರೆ ಕಳೆದ 5 ವರ್ಷ ಈ ರಾಜ್ಯದಲ್ಲಿ ಜನ ನೋಡಿದ್ದಾರೆ, ಅವರ ಆಡಳಿತವನ್ನು ಕೂಡ ಇವತ್ತು ನೋಡಿದ್ದಾರೆ. ಯಾಕಂದರೆ ಎಷ್ಟು ಸ್ವಚ್ಛವಾದ ಆಡಳಿತವನ್ನು ಈ ರಾಜ್ಯದ ಜನತೆಗೆ, ಬಡವರಿಗೆ, ಇವತ್ತು ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಕೊಟ್ಟಿದ್ದಂಥ ನಾಯಕರು. ನಮ್ಗೆ ವಿಶ್ವಾಸ ಐತಿ ಅವ್ರ ಮೇಲೆ, ಇದರಲ್ಲಿ ಏನೂ ಇಲ್ಲ, ತಪ್ಪಿಲ್ಲ. ಆದರೆ ಸುಮ್ಮನೆ ಆರೋಪ ಮಾಡ್ತಾರೆ. ಆದರೆ ಇಲ್ಲೆಲ್ಲೋ ಒಂದು ಕಡೆ ಏನು ಅನ್ನಿಸ್ತಾ ಇದೆ ಅಂದರೆ, ಈ ದೇಶದಲ್ಲಿ ಏನು ಕಳೆದ ಸ್ವಲ್ಪ ವರ್ಷಗಳಿಂದ ಏನೋ ಒಂದು ದ್ವೇಷದ ರಾಜಕೀಯ ನಡೀತಾ ಇದೆ. ಏನು ಇವತ್ತು ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ, ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದ ಮೇಲೆ ಈ ದ್ವೇಷದ ರಾಜಕೀಯ ಪ್ರಾರಂಭ ಆಗಿದೆ. ಎಲ್ಲವನ್ನು ಕೂಡ ಅವರ ಕಪ್ಪಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಒಂದು ಆಸೆ ಇದೆ. ಯಾಕಂದರೆ ಅದಕ್ಕೆ ಮೊನ್ನೆ ತಾನೇ ಲೋಕಸಭಾ ಚುನಾವಣೆಯಲ್ಲಿ ತೀರ್ಪು ಕೊಟ್ಟಿದ್ದಾರೆ ಜನರು. ಇವತ್ತು ಇವರು ಮಾಡಿರುವಂಥ ಕಾರ್ಯ ಏನು, ಹಿಟ್ಲರ್ ಅಂತಾರಲ್ಲ, ಇವರು ಹಿಟ್ಲರ್ ಹಾಕ್ಕೊಂಡ್ರ ಈ ದೇಶವನ್ನು ಇವರು ಕಪ್ಪಮುಷ್ಟಿಯಲ್ಲಿ ಇಟ್ಕೊಂಡು ಆಟ ಮಾಡಬೇಕು ಅಂತಾರೆ. ಅದು ಸಾಧ್ಯ ಇಲ್ಲ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅದರದೇ ಆದ ಕಾರ್ಯ ಮಾಡೋದಕ್ಕೆ ಬಿಟ್ಟರೆ ಭಾಳ ಒಳ್ಳೆಯದು. ಎಲ್ಲದರಲ್ಲೂ ಹಸ್ತಕ್ಷೇಪವನ್ನು ಮಾಡಿದರೆ ಇದು ಪರಿಸ್ಥಿತಿ ಕೆಟ್ಟೇ ಕೆಡುತ್ತೆ ದೇಶಕ್ಕೆ. ಯಾಕಂದರೆ ಸಂವಿಧಾನಾತ್ಮಕವಾಗಿ ಏನು ನಮ್ಮ ಸಂವಿಧಾನದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನ್ಯಾಯ ಕೇಳಬೇಕು, ಪ್ರತಿಯೊಬ್ಬ ಪ್ರಜೆಗೂ ಕೂಡ ಇವತ್ತು ನ್ಯಾಯವನ್ನು ಕೇಳುವಂಥ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ. ಆ ಹಕ್ಕಿನಂತೆ ನಾವು ಇವತ್ತು ನ್ಯಾಯಾಲಯ ಕೊಡ್ತೀವಿ. ನ್ಯಾಯಾಂಗಕ್ಕೆ ನಾವು ಭಾಳ ಗೌರವ ಕೊಡ್ತೀವಿ. ಆ ನ್ಯಾಯಾಂಗ ಅನ್ನೋದೇ ಇವತ್ತು ಈ ದೇಶದಲ್ಲಿ ಉಳಿಲಿಲ್ಲ ಅಂದ್ರೆ ಮತ್ತೆಲ್ಲಿ ಹೋಗ್ಬೇಕು ನಾವು? ಇನ್ನು ದೇವರಂತರು ಬರೋದಿಲ್ಲ, ಹೇಳೋದು ದೇವ್ರು ಬರೋದಲ್ಲ, ದೇವ್ರು ಕೇಳಕ್ಕೆ ಹೋದ್ರೆ. ಅದಕ್ಕೆ ನಾವು ನಂಬಿರೋದೇ ಈ ಒಂದು ನ್ಯಾಯಾಂಗ. ಆ ನ್ಯಾಯಾಂಗ ಆ ಪರಿಸ್ಥಿತಿ ಆಗಬಾರ್ದು. ಇವತ್ತೇನು ಭಾರತೀಯ ಜನತಾ ಪಕ್ಷದವರು ಈ ದ್ವೇಷದ ರಾಜಕೀಯ, ಇವತ್ತು ತಮ್ಮದೇ ಆಡಳಿತ ನಡೀಬೇಕು, ಎಲ್ಲ ರಾಜ್ಯದಲ್ಲಿ ಇವರೇ ನಡೀಬೇಕು, ಇವತ್ತು ಇದನ್ನು ಮಾಡುವಂಥ ಉದ್ದೇಶ ಏನಿತ್ತು? ಇದರಲ್ಲಿ ಏನೇನಿಲ್ಲ, ನೇರವಾಗಿ ಗಣಹತ್ತ ರಾಜ್ಯಪಾಲರು ಇದರೊಳಗೆ ಭಾಗವಹಿಸುವಂಥದ್ದು ಅವಶ್ಯಕತೆಯೇ ಇರಲಿಲ್ಲ. ಅದಕ್ಕೆ ಒಂದು ಕಾರ್ಯಾಂಗ ಇದೆ. ಕಾರ್ಯಾಂಗ ಆದಮೇಲೆ ಅದು ನ್ಯಾಯಾಂಗ ಅನ್ನೋದಿದೆ. ನ್ಯಾಯಾಂಗ ಕಾರ್ಯಾಂಗ ಬಿಟ್ಟು ಇವರು ಸೀದಾ ಸಂವಿಧಾನಾತ್ಮಕವಾದ ಹುದ್ದೆಯನ್ನು ವಹಿಸಿದಂಥ ಸಾಮಾನ್ಯ ರಾಜ್ಯಪಾಲರು ಇವತ್ತು ಇದಕ್ಕೆ ನೇರವಾಗಿ ಭಾಗವಹಿಸಿದ್ರು, ಇದು ಸರಿಯಲ್ಲ. ಈ ರೀತಿ ಆಡಳಿತಗಳು ಆಗಬಾರ್ದು, ದೇಶದ ವ್ಯವಸ್ಥೆ ಕೆಡಬಾರ್ದು. ಒಂದು ಸಿಸ್ಟಮ್ ಅನ್ನೋದಿದೆ, ಆ ಸಿಸ್ಟಮ್ ಅನ್ನೋದು ಹಡಿಗೆಡಬಾರ್ದು. ಅದನ್ನು ಕೆಡಿಸೋದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಏನು ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡಿದ್ದಾರೆ ಅಷ್ಟೇ. ಸಿದ್ದರಾಮಯ್ಯರ ಮೇಲೆ ಮೇಲೆ ಟಾರ್ಗೆಟ್. ಈ ದೇಶದಲ್ಲಿ ನೋಡಿರಿ, ನರೇಂದ್ರ ಮೋದಿಯವರಿಗೆ ತಕ್ಕ ಉತ್ತರ ಕೊಡುವಂಥ ಒಂದು ಕಪ್ಪು ಚುಕ್ಕೆ ಇಲ್ಲಾರದೆ ರಾಜಕೀಯ ಜೀವನವನ್ನು ನಡೆಸ್ಕೊಂಡು ಬಂದಂಥ ನಾಯಕ ಅದು ಸಿದ್ದರಾಮಯ್ಯನವರೊಬ್ಬರೇ. ಆ ಸಿದ್ದರಾಮಯ್ಯನವ್ರು ಏನಾದರೂ ಮಾಡಿ ಮುಗಿಸ್ಬಿಟ್ರೆ, ಸಿದ್ದರಾಮಯ್ಯನವ್ರು ಏನಾದರೂ ಮಾಡಿ ಸಿಗಿಸ್ಬಿಟ್ರೆ ಎಲ್ಲವೂ ಸರಳ ಆಗುತ್ತೆ ಅನ್ನೋದು ತಿಳ್ಕೊಂಡಿದ್ದಾರೆ. ಅಷ್ಟು ಸರಳ ಅಲ್ಲ. ಸಿದ್ದರಾಮಯ್ಯನಂತವ್ರು 100 ಜನ ಹುಟ್ಟುತ್ತಾರೆ, ಮುಂದೆ ಹುಟ್ಟಬಹುದು. ಆದರೆ ಆ ನಾಯಕರನ್ನ ನ್ಯಾಯಾಂಗವಾಗಿ ನ್ಯಾಯಯುತವಾಗಿ ಎದುರಿಸಲಿ. ಅವ್ರ ಮೇಲೆ ಆರೋಪ ಇದ್ದಾರೆ, ಯಾವುದಾದ್ರು ಒಂದು ಹುಡುಕಲಿಲ್ಲ ಇವರು. ಯಾಕಂದ್ರೆ ಇವರು ಭಾರತೀಯ ಜನತಾ ಪಕ್ಷದವ್ರಿಗೆ ಗೊತ್ತೈತಿ, ಒಬ್ಬ ಮುಖ್ಯಮಂತ್ರಿ 14 ದಿವಸ ಜೈಲಿಗೆ ಹೋಗಿ ಬಂದ, ಅನೇಕ ಹಗರಣಗಳದಾವ ಅವ್ರ ಮೇಲೆ, 250 ಹಗರಣಗಳದಾವ. ಗಣವತ್ತ ರಾಜ್ಯಪಾಲರು ಆ 250 ಹಗರಣಗಳನ್ನು ಕೂಡ ತನಿಖೆ ಮಾಡಲಿ. ಜೊಲ್ಲೆ, ನಿರಾನಿ, ಯಡಿಯೂರಪ್ಪ, ವಿಜೇಂದ್ರ ಎಷ್ಟು ಕೊಡಲಿ, ಕುಮಾರಸ್ವಾಮಿ ಅದೇ ಮೂಡದಲ್ಲಿ ಇದೆ, ಕುಮಾರಸ್ವಾಮಿ ಜಮೀನು ತಗೊಂಡನ. ಮತ್ತೇನು ಕೊಟ್ಟನ, ಮೈಸೂರಿನಲ್ಲಿ ನಾನು ವಾಸಿ ಅಂತ ಕೊಟ್ಟನು. ಇವನು ಮೋದಿ ಮೈಸೂರು ವಾಸಿನ, ಕುಮಾರಸ್ವಾಮಿ ಇವತ್ತು ಕೇಂದ್ರ ಸಚಿವ ಅದನ್ನಂತ ಅವನು ಬಚಾವ್. ಹಾಂ, ನಿರಾಣಿ ಮಾಜಿ ಮಂತ್ರಿ ಅಂತ ಬಚಾವ್.
ಶಶಿಕಲೆ ಜೊಲೆ ತತ್ತಿ ಮಾರಿಲ್ಲ, ಸಾಕಾಗಿಲ್ಲ. ಇಂಥವು 100 ಹಗರಣಗಳಿದಾವೆ, ಅವನಷ್ಟು ತನಿಖೆ ಮಾಡಲಿ. ಅವ್ರು ತಾಕತ್ತಿದ್ರು ಭಾರತೀಯ ಜನತಾ ಪಕ್ಷದವರು. ನರೇಂದ್ರ ಮೋದಿಯವರು ಈ ದ್ವೇಷದ ರಾಜಕೀಯ ಏನು ಮಾಡ್ತಾ ಇದ್ದಾರೆ ದೇಶದಲ್ಲಿ, ಇದು ಸರಿಯಾದಲ್ಲ. ಇದು ಒಂದು ದಿವಸ ವ್ಯವಸ್ಥೆ ಬರೋದೇ, ಹತ್ತಿಗೊಂದು ಕಾಲ, ಸೊಸಿಗೊಂದು ಕಾಲ, ಕಾಲಚಕ್ರ ತಿರುಗ್ತಾ ಇರುತ್ತೆ. ಇದೇನು ಇಲ್ಲಲ್ಲ, ಇವತ್ತು ನೀವು ಮೇಲೆ ಕೂತಿರ್ಬೋದು, ಒಂದು ದಿವಸ ಮೇಲೆ ನಾವು ಬಂದ ಬರ್ತೀವಿ, ಅವತ್ತು ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ನೋಡ್ಕೊಂಡು ದೇಶದಾಗ. ಈ ರೀತಿ ಇದನ್ನು ಬಂದ್ ಮಾಡೋದು ಒಳ್ಳೆಯದು ಅಂತ ಹೇಳಕ್ಕೆ.